ನಮಸ್ಕಾರ ಸ್ಪರ್ಧಾರ್ಥಿಗಳೇ, ಭಾರತದ ಅತಿ ದೊಡ್ಡ ಎಜುಕೇಷನ್ ಪ್ಲಾಟ್ಫಾರ್ಮ್ ಅನ್ಅಕಾಡೆಮಿಗೆ ಸ್ವಾಗತ. ನಾನು ದೇವರಾಜ್ ವಿ ಕನ್ನಡ. ಇವತ್ತಿನ ನಮ್ಮ ಅತಿಥಿ ಎಫ್ ಐ ಇಂಗಳಿಗೆ ಅವರು. ಇವರು ಮೊದಲಿಗೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಸೆಲೆಕ್ಟ್ ಆಗ್ತಾರೆ, ನಂತರ ಪಿ ಡಿಒ ಆಗ್ತಾರೆ, ಈಗ ಕೆಎಸ್ ಆಫೀಸರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಇವರಿಂದ ಕೆಎಸ್ ನ ಬಗ್ಗೆ ಮಹತ್ತರ ಕೆಲವು ಟ್ರಿಕ್ಗಳನ್ನು ತಿಳಿದುಕೊಳ್ಳೋಣ. ಗೆಳೆಯರೇ, ಬನ್ನಿರಿ. ನಾವು ಪೇಪರ್ 1 ಮತ್ತು 2 ತಯಾರಿಯನ್ನ ಮಾಡೋಕ್ ಸ್ಟಾರ್ಟ್ ಮಾಡ್ತೀರಿ, ಅದರಲ್ಲಿ ಯಾವ ರೀತಿಯ ತಂತ್ರವನ್ನ ವಿದ್ಯಾರ್ಥಿಗಳು ಯೂಸ್ ಮಾಡಬೇಕು ಅಂತ ತಾವು ಸಲಹೆಯನ್ನ ನೀಡ್ತೀರಿ ಸರ್? ಕೆಎಸ್ ಒಳಗ ಸರ್? ಹಾ ಸರ್, ಕೆಎಸ್ ಪೂರ್ವಭಾವಿ ಪರೀಕ್ಷೆ ಒಳಗೆ. ಹಾ, ಇಲ್ಲಿ ನಾ ಹೇಳ್ತಾ ಇದ್ದೆ ಪೇಪರ್ 1 ಪೇಪರ್ 2. ಇಲ್ಲಿ ಪ್ರಾರಂಭಿಕ ಹಂತದೊಳಗ ಪೂರ್ವಭಾವಿ ಪರೀಕ್ಷೆ ಒಳಗ ಪೇಪರ್ 1 ಒಳಗ 40 ಕ್ವಶನ್ ಇರ್ತದ. ಅವು ಪ್ರಚಲಿತ ಘಟನೆಗಳಿಗೆ ಹೊಂದಿಕೊಂಡಂಗ 40 ಕ್ವಶನ್ ಇರ್ತದ. 40 × each question carries 2 marks. ಅಂದ್ರೆ 80 ಅಂಕಗಳದ್ದು ಪ್ರಚಲಿತ ಘಟನೆಗಳ ಮೇಲೆ ಅವಲಂಬನೆ ಆಗಿರ್ತದ ಫಸ್ಟ್ ಪೇಪರ್. ಹೌದು. ಇನ್ ಉಳಿದಂತೆ ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿ, ಜಾಗ್ರಫಿ, ಹ್ಯುಮ್ಯಾನಿಟೀಸ್ ಏನಿರ್ತದ, ಮಾನವಿಕ ಒಂದು ವಿಜ್ಞಾನ. ನಾವು ಈ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪೇಪರ್ ಫಸ್ಟ್ ಒಳಗ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿಚಾರಗಳು ಪ್ರತಿಯೊಂದು ಗೊತ್ತಿರಬೇಕು. ನಾವು ಪ್ರಾರಂಭಿಕ ಹಂತ ಡೈಲಿ ನ್ಯೂಸ್ ಪೇಪರ್ ಓದಿ ನೋಟ್ಸ್ ಮಾಡ್ಕೊಂಡ್ಬಂದ್ರೆ ಯಾವ್ದು ಕ್ವಶನ್ ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಎಲ್ಲವೂ ಟಚ್ ಮಾಡಬಹುದು. ನಾವು ಮ್ಯಾಕ್ಸಿಮಮ್ ನಾವು ಹಿಸ್ಟ್ರಿ ಓದಿರ್ತೀವಿ, ಎಕನಾಮಿಕ್ಸ್, ಪೊಲಿಟಿ, ಜಾಗ್ರಫಿ 120 marks, ಅದೇನ್ ತೊಂದರೆ ಆಗುದಿಲ್ಲ ನಮಗೆ. ಒಂದ್ 15 ಕ್ವಶನ್ ಇರ್ತಾವ, ಈಚ್ ಕ್ವಶನ್ ಕ್ಯಾರೀಸ್ 2 marks ಇರ್ತದ, ಪ್ರತಿಯೊಂದು ಪ್ರಶ್ನೆಗೆ 2 ಅಂಕಗಳು ಇರ್ತದ. ಒಂದು ಪ್ರತಿ ಒಂದು ತಪ್ಪು ಉತ್ತರಕ್ಕೆ 0.25 marks ವಿಲ್ ಬಿ ಡಿಡಕ್ಟೆಡ್ ಫಾರ್ ಎವ್ರಿ ರಾಂಗ್ ಆನ್ಸರ್. ಪ್ರತಿ ತಪ್ಪು ಪ್ರಶ್ನೆಗೆ 0.25 ಅಂಕಗಳನ್ನ ಕಳೆಯಲಾಗ್ತದ. ಬಹಳ ಎಚ್ಚರಿಕೆಯಿಂದ ಹಾಕ್ಬೇಕು. 100% ಅಲ್ಲಿ ಕ್ಲಾರಿಟಿ ಇತ್ತು ನಾವು ಆನ್ಸರ್ ಮಾಡೋಣ. ಈಗ 100 questions ಇರ್ತದ, ಅಲ್ಲಿ ಒಂದು ನನಗೊಂದು 50-60 ಕರೆಕ್ಟ್ ಗೊತ್ತಿದೆ, ಅಷ್ಟು ಟಚ್ ಮಾಡಿದ್ರೆ ಏನ್ ತೊಂದರೆ ಇಲ್ಲ. ಕೆಲವೊಂದು ಎಲಿಮಿನೇಷನ್ ಮೆಥಡ್ ಇರ್ತದ, ಸ್ವಲ್ಪ 99.99 ಸ್ವಲ್ಪ ನಿಯರ್ ಬೈ ಏನೋ ಒಂದು ಆನ್ಸರ್ ಗೊತ್ತಿರುವಂತ ಸಾಧ್ಯತೆ ಇರ್ತದ. ಎಲ್ಲೇ ಓದ್ಕೊಂಡಿವಿ ಇದು ಆನ್ಸರ್ ಹೌದೌದು ಅನ್ಸುತ್ತ ಅಂತ ಕಂಟಿನ್ಯೂ ಒಂದು 4-5-6 ಏನೋ ಹಂಗ ಆಗಿರ್ಬೋದು. ಹೊತ್ತು ಕೆಲವರು ಮ್ಯಾಕ್ಸಿಮಮ್ ಏನ್ ಮಾಡ್ತಾರೆ, ಎಲ್ಲವೂ ರೌಂಡ್ ಹಾಕಿ ಬಂದ್ಬಿಡ್ತಾರೆ. ಒಂದ್ರಾಗ ಒಂದ್ ಹೋದ್ರೆ ಒಂದ್ ಬರ್ತದ ಬಿಡ ಅನ್ನೋ ಲೆಕ್ಕದಾಗ ಮ್ಯಾಕ್ಸಿಮಮ್ ನೆಗೆಟಿವ್ ಅಂಕಗಳಿಗೆ ನಾವು ದಾರಿ ಮಾಡಿ ಕೊಟ್ಟಂಗ ಆಗ್ತದ, ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಇಲ್ಲಿ ಒಂದು ಪೂರ್ವಭಾವಿ ಪರೀಕ್ಷೆಯನ್ನ ಎದುರಿಸುವಂತ ಒಂದು ಕೆಎಸ್ ಆಕಾಂಕ್ಷಿಗಳಿಗೆ ನಾ ಏನ್ ಹೇಳಕ್ ಇಷ್ಟಪಡ್ತೇನೆ ಅಂತಂದ್ರೆ, ಅತಿ ಮಹತ್ವದ್ದು ಪೂರ್ವಭಾವಿ ಪರೀಕ್ಷೆ. ಅದು ಪಾಸ್ ಆದ್ರೆ ಮುಂದಿನ ದಾರಿ, ಕೆಎಸ್ ಮೇನ್ಸ್, ಸಂದರ್ಶನ, ತದನಂತರ ಅದು. ಪೂರ್ವಭಾವಿ ಪರೀಕ್ಷೆ ಒಳಗ ಬಹಳ ಎಚ್ಚರಿಕೆಯಿಂದ ಬಹಳ ಹಾರ್ಡ್ ವರ್ಕ್ ಮಾಡ್ಬೇಕು. ಹೆಂಗ್ ಓದ್ಬೇಕಂದ್ರೆ ಫಿಲಿಮ್ಸ್ ಕಮ್ಸ್ ಮೇನ್ಸ್ ಓದ್ಬೇಕು, ಸ್ವಲ್ಪ ಡೆಪ್ತ್ ಓದ್ಬೇಕು. ಯಾಕಂದ್ರೆ ಯಾಕೆ ಕ್ವಶನ್ಸ್ ನೇರವಾಗಿ ಕ್ವಶನ್ಸ್ ಇರುವುದಿಲ್ಲ ಅಲ್ಲಿ. ಹೌದು, ನನಗ ಉದಾಹರಣೆ ಹೇಳಿದ್ದೆ ಆಗಲೇ ಹೇಳ್ತಾ ಇದ್ದೇನೆ. ಈಗ ಉದಾಹರಣೆ, ಒಂದ್ ಕ್ವಶನ್, ಪಶ್ಚಿಮ ಘಟ್ಟಗಳಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಶೀಲಿಸಿ ಸರಿಯಾದ ಆಯ್ಕೆಗಳನ್ನು ಗುರುತಿಸಿ ಅಂದಂತ ಸಂದರ್ಭದಲ್ಲಿ ಪಶ್ಚಿಮ ಘಟ್ಟಗಳು ಗೋವಾ, ಕರ್ನಾಟಕ, ಕೇರಳ, ಮಹಾರಾಷ್ಟ್ರ, ತಮಿಳ್ನಾಡು ರಾಜ್ಯಗಳಲ್ಲಿ ಕಂಡು ಬರುತ್ತವೆ. ಶೇಕಡ 30% ಪಶ್ಚಿಮ ಘಟ್ಟಗಳು ಕರ್ನಾಟಕದಲ್ಲಿ ತಮ್ಮ ವ್ಯಾಪ್ತಿ ಪ್ರದೇಶವನ್ನು ಹರಡಿಕೊಂಡಿವೆ. ಈ ರೀತಿ ಕೆಲವೊಂದು ಯಾವುದೇ ಒಂದು ಕ್ವಶನ್ ಬಿಟ್ಟವರು ಸಹಿತ ಇಲ್ಲಿ ಯಾವುದೇ ಒಂದು ನಮಗ ಪಶ್ಚಿಮ ಘಟ್ಟಗಳಿಗೆ ಸಂಬಂಧಪಟ್ಟಂಗೆ ಒಂದು ವಿಚಾರ ಈ ಯುನೆಸ್ಕೋ ಪಾರಂಪರಿಕ ಪಟ್ಟಿ ಒಳಗೆ ಸೇರ್ಕೊಂಡದ ಪಶ್ಚಿಮ ಘಟ್ಟಗಳು 2012 ಅದು ಗೊತ್ತಿರಬೇಕಾಗತ್ತೆ ನಮ್ಗೆ. ಪಶ್ಚಿಮ ಘಟ್ಟಗಳಲ್ಲಿ ಸಂಬಂಧಪಟ್ಟಂತ ಕೆಲವೊಂದು ಗಿರಿಧಾಮಗಳ ಬಗ್ಗೆ ಕೇಳಬಹುದು, ಇಂಡಿಯನ್ ಬಯೋಸ್ಫಿಯರ್ ರಿಸರ್ವ್ ಬಗ್ಗೆ ಕೇಳಬಹುದು, ಏನ್ ಬೇಕಾದ ಕೇಳಲಿಕ್ಕೆ ಸಾಧ್ಯತೆ ಇರ್ತದ. ನನಗ್ ಒಂದು ಲೈನ್ ಗೊತ್ತಿಲ್ಲ ಅಂತಂದ್ರೆ, ಈಗ ಪಶ್ಚಿಮ ಘಟ್ಟಗಳು ನನಗೆ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ 2012 ಆಯ್ಕೆ ಆಗಿರ್ತಕ್ಕಂಥ ವಿಚಾರ ಗೊತ್ತಿಲ್ಲ ಅಂತಂದ್ರೆ ನನ್ನ ಕೆಳಗೆ ಆನ್ಸರ್ ಮಾಡ್ಲಿಕ್ಕೆ ಬರುವುದಿಲ್ಲ ಅಲ್ಲಿ. ಹೌದೌದು, ಸಾಧ್ಯನೇ ಇಲ್ಲ. ಅಲ್ಲಿ 1, 2, 3, 4 ಹೇಳಿಕೆಗಳು ಮಾತ್ರ ಸರಿ, 1, 2, 3, 4 ಹೇಳಿಕೆಗಳು ಮಾತ್ರ ತಪ್ಪು ಸರಿ ಅನ್ಲಿಕ್ಕೆ ಕಾನ್ಸೆಪ್ಟ್ ಕ್ಲಿಯರ್ ಇರ್ಬೇಕು. ಹೌದೌದು, ಮ್ಯಾಕ್ಸಿಮಮ್ ಕ್ವಶನ್ಸ್
ನೇರವಾಗಿ ಕೇಳುವಂತ ಸಾಧ್ಯತೆ ಇಲ್ಲ. ಯಾಕಂದ್ರೆ ಪೂರ್ವಭಾವಿ ಪರೀಕ್ಷೆ ಅದು, ಲಕ್ಷಾಂತರ ಜನ ಬರೆಯುವಂತ ಪರೀಕ್ಷೆ ಅದು, 7 ಲಕ್ಷ 3 ಲಕ್ಷ 4 ಲಕ್ಷ ಬರೆಯುವಂತ ಪರೀಕ್ಷೆ ಅದು ಪೂರ್ವಭಾವಿ ಪರೀಕ್ಷೆ. ಅಲ್ಲಿಂದ ಒಂದ್ 5,000 ಹುದ್ದೆಗಳ ಒಂದು ಆಧಾರ ಮೇಲೆ ಕೆ ಎಸ್ ಮುಖ್ಯ ಪರೀಕ್ಷೆಗೆ ನಾವು ಹೋಗ್ತೇವಿ. ಹೌದು, ಇಲ್ಲಿ ಅತಿ ಮಹತ್ವದ ಪೂರ್ವಭಾವಿ ಪರೀಕ್ಷೆ ಎಚ್ಚರಿಕೆಯಿಂದ ಸ್ವಲ್ಪ ಹಾರ್ಡ್ ವರ್ಕ್ ಜೊತೆ ಸ್ಮಾರ್ಟ್ ವರ್ಕ್ ಮಾಡ್ತಾ ಅತಿ ಹೆಚ್ಚು ವಿಚಾರಗಳನ್ನ ತಿಳ್ಕೊಂಡು ಕೇಸ್ ಹೆಂಗ್ ಓದ್ಬೇಕಂತಂದ್ರೆ ಕ್ಲಿಮ್ಸ್, ನನ್ನ ಒಂದು ನಾ ಹೇಳೋ ಪ್ರಕಾರ ಕ್ಲಿಮ್ಸ್ ಕಮ್ಸ್ ಮೇನ್ಸ್ ಓದಿರ ಕ್ಲಿಮ್ಸ್ ಬಹಳ ಈಸಿ ಆಗ್ತದ ಅನ್ನೋ ಒಂದು ವಿಚಾರ. ಸ್ವಲ್ಪ ಡೆಪ್ತ್ ಓದ್ಬೇಕು, ಅದೇ ಹಿಸ್ಟ್ರಿ ಓದ್ಬೇಕು, ಅದೇ ಎಕನಾಮಿಕ್ಸ್, ಅದೇ ಪೊಲಿಟಿ, ಅದೇ ಜಾಗ್ರಫಿ, ಮುಂದ ಕೆ ಎಸ್ ಮೇನ್ಸ್ ಜಿ ಎಸ್ 1, 2, 3, 4 ಒಳಗೆ ಅಲ್ಲೇ ವಿಚಾರಗಳು ಕವರ್ ಆಗ್ತದ. ಓದುವಾಗ ಸ್ವಲ್ಪ ಡೆಪ್ತ್ ಆಗಿ ಓದ್ಬಿಟ್ಟು ನೋಟ್ಸ್ ಮಾಡ್ಕೊಂಡ್ರೆ ಕೆ ಎಸ್ ಕ್ಲಿಮ್ಸ್ಗೂ ಅನುಕೂಲ ಆಗ್ತದ, ಮುಂದೆ ಕೆ ಎಸ್ ಮೇನ್ಸ್ಗೆ ನಮ್ಗೆ ಮ್ಯಾಕ್ಸಿಮಮ್ ಅನುಕೂಲ ಆಗ್ತದೆ, ಯಾವ್ದು ತೊಂದರೆ ಆಗೋದಿಲ್ಲ. ಹೌದು, ಆದ್ರೆ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಪೇಪರ್ ಫಸ್ಟ್ಗೂ ಸಹಿತ ಪ್ರಚಲಿತ ಘಟನೆಗಳು ಅತಿ ಮಹತ್ವದ್ದು, ಮಹತ್ವದ 40 ಕ್ವಶನ್. ಎರಡನೇ ಪೇಪರ್ ಬಂದ ತಕ್ಷಣ ಅಲ್ಲಿ 40 ಕ್ವಶನ್ ಸ್ಟೇಟ್ ಇಂಪಾರ್ಟೆನ್ಸ್, ಅವು ಸಹಿತ ಪ್ರಚಲಿತ ಘಟನೆಗಳ ಆಧಾರವಾಗಿ ಇಟ್ಕೊಂಡೆ ಕೇಳ್ತಾರೆ. ಹೌದು, ವಿಜ್ಞಾನ ಇರ್ಬೋದು, ತಂತ್ರಜ್ಞಾನ ಇರ್ಬೋದು, ಪರಿಸರ ಇರ್ಬೋದು, ರಾಜ್ಯ ಸರ್ಕಾರದ ಯೋಜನೆಗಳಿರ್ಬೋದು, ಅವು ಸಹಿತ 40 ಕ್ವಶನ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗ, ಸ್ಟೇಟ್ ಇಂಪಾರ್ಟೆನ್ಸ್, ಒಂದು ಆರ್ಥಿಕ ಸಮೀಕ್ಷೆ ಇರ್ಬೋದು, ಅವು ಸಹಿತ ಪ್ರಚಲಿತ ಘಟನೆಗಳ ಆಧಾರವಾಗಿರ್ತದ. ಇಲ್ಲಿ 40+40 ಕ್ವಶನ್ಸ್ ಒಂದು ಒಂದು ಮತ್ತು ಎರಡನೇ ಪತ್ರಿಕೆ ಒಳಗ, 80 ಕ್ವಶನ್ಸ್ ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂಗೆ ಇರ್ತದ, ಅಂದ್ರೆ 160 ಅಂಕಗಳು. ಇವುಗಳನ್ನು ಹೊರತುಪಡಿಸಿ ಸಹಿತ ಇನ್ನೂ ಸಹಿತ ಹಲವಾರು ಕ್ವಶನ್ ಗಳನ್ನ ಕೇಳುವಂತ ಸಾಧ್ಯತೆ ಇರ್ತದ. ಅದಕ್ಕಾಗಿ ಸ್ವಲ್ಪ ಪೂರ್ವಭಾವಿ ಪರೀಕ್ಷೆಯನ್ನು ಎದುರಿಸುವಂತ ಆಕಾಂಕ್ಷೆಗಳು, ಇನ್ನೂ ಪರೀಕ್ಷೆ ಬಂದಿಲ್ಲ, ಇನ್ನು ಜುಲೈ ಆಗಸ್ಟ್ ಹೋಗ್ಬಹುದು ಅನ್ನೋ ಒಂದು ವಿಚಾರ ಇಟ್ಕೊಂಡು ಓದ್ತಾ ಇಲ್ಲ, ಅದೇ ಒಂದು ದುರಂತ. ಪರೀಕ್ಷೆ ಬಂದಾಗಷ್ಟೇ ಓದ್ತಾ ಇದಾರೆ. ದಯಮಾಡಿ ವಿದ್ಯಾರ್ಥಿಗಳು, ತಮ್ಮ ಉಜ್ವಲವಾದ ಭವಿಷ್ಯವನ್ನ ರೂಪಿಸಿಕೊಳ್ಬೇಕಾಗಿದೆ, ನಿಮ್ಮ ತಂದೆ ತಾಯಿ ಕನಸನ್ನ ಈಡೇರಿಸಬೇಕಾಗಿದೆ, ಏನೋ ಒಂದು ಸ್ಪಷ್ಟವಾದ ಗುರಿಯನ್ನ ಹೊಂದಿರಿ, ಆ ಗುರಿಯತ್ತ ಯಾವುದೇ ಕಾರಣಕ್ಕೂ ಹಿಂಸರಿಬಾರದು. ಆ ನಿಟ್ಟಿನೊಳಗ ಒಂದು ನೈತಿಕ ಬೆಂಬಲವನ್ನ ಹೊಂದಿ ಮುನ್ನುಗ್ಬೇಕನ್ನೋ ಒಂದು ವಿಚಾರವನ್ನ ಕೆ ಎಸ್ ಪೂರ್ವಭಾವಿ ಪರೀಕ್ಷೆಯನ್ನ ಬರೆಯುವಂತ ಮುಂದಿನ ಆಕಾಂಕ್ಷಿಗಳಿಗೆ ಕೆಲವೊಂದು ವಿಚಾರಗಳನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ. ತಾವು ಮೇನ್ಸ್ ಎಕ್ಸಾಮಿನೇಷನ್ಗೆ ನೆಕ್ಸ್ಟ್ ಮತ್ತೆ ಎರಡು ಸೇರಿ ನೀವು ಸ್ಟಡಿ ಮಾಡ್ತೀರಿ, ಅದನ್ನ ನಾವು ಅಟೆಂಪ್ಟ್ ಮಾಡ್ಬೇಕಾದ್ರೆ, ಮೇನ್ಸ್ ಎಕ್ಸಾಮಿನೇಷನ್ ಅಟೆಂಪ್ಟ್ ಮಾಡ್ಬೇಕಾದ್ರೆ ಕೆಲವೊಂದು ನಾವು ಸ್ಟ್ರಾಟಜಿಯನ್ನ ಯೂಸ್ ಮಾಡ್ಬೇಕಾಗತ್ತೆ. ಆ ಸ್ಟ್ರಾಟಜಿಯನ್ನ ತಾವು ಸ್ಟೂಡೆಂಟ್ಸ್ ನೊಂದಿಗೆ ಹಂಚಿಕೊಳ್ಳಿ ಸರ್. ಎಸ್, ಇಲ್ಲಿ ನಾವು ಕನಿಷ್ಠ ನಿದ್ದೆ ಮಾಡಿದ ಕಡಿಮೆ, ಮ್ಯಾಕ್ಸಿಮಮ್ ನಿದ್ದೆನ ಕಡಿಮೆ ಮಾಡಿಬಿಟ್ಟೆ ನಾವು. ಹೌದು, ಮೇನ್ಸ್ ಬರೆಯುವಂತ ಸಂದರ್ಭದಲ್ಲಿ ಯಾಕೆ ಹೆವಿ ಸಿಲೆಬಸ್ ಇತ್ತು, ಕ್ಲಿಮ್ಸ್ ಬರದಾದ ನಂತರ ನಾವು ಕೆಲವೊಬ್ರು ಓದೋದ್ ಬಿಟ್ಟು ಬಿಡ್ತಾರೆ, ಏ ಕ್ಲಿಮ್ಸ್ ರಿಸಲ್ಟ್ ಬಂದಿಂದ ಓದಿರಾಯ್ತು, ಮೇನ್ಸ್ ಓದಿರಾಯ್ತು ಅಂತೇಳಿ. ಒಂದು ಕಾನ್ಫಿಡೆನ್ಸ್ ಇಟ್ಕೋಬೇಕು, ನಾ ಚೆನ್ನಾಗಿ ಬರೆದಿದ್ದೀನಿ, ಎಸ್ ನಾ ಸೆಲೆಕ್ಷನ್ ಮೇನ್ಸ್ಗೆ ಕ್ವಾಲಿಫೈ ಆಗ್ತೀನಿ, ಸ್ಟಡಿ ಬಿಡಬಾರ್ದು. ಮತ್ತೆ ಇನ್ನೊಂದು ಎಕ್ಸಾಮ್ ಅನುಕೂಲ ಆಗೇ ಆಗ್ತದೆ, ಏನ್ ತೊಂದರೆ ಆಗೋದಿಲ್ಲ. ನಾಲೆಜ್ ಯಾವ್ದು ನಮ್ಗೆ ಅನುಕೂಲ ಮಾಡ್ಕೊಡ್ತದ, ಯಾವ್ದು ನಮ್ಗೆ ತೊಂದರೆ ಮಾಡ್ಕೊಡೋದಿಲ್ಲ. ಅತಿ ಹೆಚ್ಚು ಎಷ್ಟು ನಾಲೆಜ್ ಇದ್ರು ಕಡಿಮೆನ. ಈ ಪ್ರಾರಂಭಿಕ ಹಂತದೊಳಗೆ ಪೂರ್ವಭಾವಿ ಪರೀಕ್ಷೆ ಮುಗಿದ ತಕ್ಷಣ ನಾವು ಮೇನ್ಸ್ಗೆ ಓದಿ ಸ್ಟಾರ್ಟ್ ಮಾಡ್ಬಿಡ್ಬೇಕು. ನಾ ಹೆಂಗ್ ಬರ್ದೇನೆ ಅದ್ರ ಕಾನ್ಫಿಡೆನ್ಸ್ ನನಗಿರ್ತದ, ಒಟ್ಟೆ ಡಿಲೇ ಮಾಡ್ಲಿಕ್ಕೆ ಅವಕಾಶ ಕೊಡಬಾರ್ದು, ಯಾಕೆ ಮುಂದಿನ ದಿನಗಳಲ್ಲಿ ಟೈಮ್ ಬಹಳ ಕಡಿಮೆ ಇರ್ತದ. ಏನ್ ಫಿಲಿಮ್ಸ್ ಕಮ್ಸ್ ಮೇನ್ಸ್ ಓದಿರ್ತೀವಿ, ಫಿಲಿಮ್ಸ್ ಎಕ್ಸಾಮ್ ಬರೀತೀವಿ, ತದನಂತರ ಮೇನ್ಸ್ ಸಿಲೆಬಸ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ನೀಟಾಗಿ ಕೆಲವೊಂದು ಅತಿ ಮಹತ್ವದ ಪುಸ್ತಕಗಳನ್ನ, ಪುಸ್ತಕಗಳು ಅಂತಂದ್ರೆ ಕೆಲವರು ಒಂದು ವಿಷಯಕ್ಕೆ ಎರಡೆರಡು ಮೂರು ಮೂರು ತಗೊಂಡಿರ್ತಾರೆ, ಎಲ್ಲವೂ ಅರ್ಧಂಬರ್ಧ ಓದಿರ್ತಾರೆ. ಒಂದು ವಿಷಯಕ್ಕೆ ಒಂದು ಪುಸ್ತಕ ಅನ್ನೋ ಒಂದು ವಿಧಾನ ಅತಿ ಹೆಚ್ಚು ವಿದ್ಯಾರ್ಥಿಗಳಲ್ಲಿ ಅದು ಗೊಂದಲ ಇದೆ. ಒಬ್ರೊಂದು ಹೇಳ್ತಾರ, ಇನ್ನೊಬ್ರೊಂದು ಹೇಳ್ತಾರ, ಆ ರೀತಿ ಆಗ್ಬಾರ್ದು. 4-5 ಜನ ಸಂಪನ್ಮೂಲ ವ್ಯಕ್ತಿಗಳು ಈ ವಿಷಯಕ್ಕೆ ಇದೇ ಅತಿ ಮಹತ್ವದ ಪುಸ್ತಕ ಅಂತ ಏನು ಒಂದು ಹೇಳಿರ್ತಾರ, ಆ ಒಂದು ಪುಸ್ತಕ ಬಿಟ್ಟು ಇನ್ನೊಂದನ್ನ ಒಂದು ವಿಷಯಕ್ಕೆ ಒಂದು ಪುಸ್ತಕ ಅನ್ನೋ ಒಂದು ವಿಚಾರವನ್ನ ಬಿಟ್ಟು ಆ ವಿಷಯಕ್ಕೆ ಇನ್ನೊಂದು ಪುಸ್ತಕವನ್ನ ಓದುವಂತ ಅವಶ್ಯಕತೆನೆ ಇಲ್ಲ. ಒಂದ್ ವಿಷಯಕ್ಕೆ ಒಂದ್ ಪುಸ್ತಕ ಅಂದ್ರೆ ಸುಮಾರು ಪುಸ್ತಕಗಳಾಗ್ತದ, ಅದ ಏರಿಯಾ ಕವರ್ ಮಾಡಕ್ ಆಗೋದಿಲ್ಲ. ಅವೇ ಅಷ್ಟು ಬುಕ್ ಅನ್ನ ನೀಟಾಗಿ ಒಂದ್ಸಲ ಎರಡ್ ಮೂರ್ ಸಲ ರಿವಿಜನ್ ಮಾಡ್ಲಿಕ್ಕೂ ಆಗುದಿಲ್ಲ.
ಹೌದು ಅತಿ ಮಹತ್ವದ ಪುಸ್ತಕಗಳನ್ನ ಇಟ್ಟುಕೊಂಡು ಏನೋ ಒಂದು ನೋಟ್ಸ್ ಮಾಡಿರ್ತೀವಿ, ಇಂಪಾರ್ಟೆಂಟ್ ಸಿನಾಪ್ಸಿಸ್ ಮಾಡ್ಕೊಂಡಿರ್ತೀವಿ. ಇಲ್ಲೇ ಇನ್ನೊಬ್ಬರ ಮೇಲೆ ಇನ್ನೊಬ್ಬರ ನೋಟ್ಸ್ ಮೇಲೂ ಡಿಪೆಂಡ್ ಆಗ್ಬಾರ್ದು ಜಾಸ್ತಿ. ರೆಫರ್ ಮಾಡ್ಬೇಕು, ಒಳ್ಳೆ ಒಳ್ಳೆ ನೋಟ್ಸ್ ಇದೆ, ಓಕೆ ದೇವರಾಜರು ಒಳ್ಳೆ ನೋಟ್ಸ್ ಮಾಡಿದ್ದಾರೆ ಕನ್ನಡ ಸಾಹಿತ್ಯ ಸಂಬಂಧಪಟ್ಟಂಗ, ರೆಫರ್ ಮಾಡೋಣ. ನಾನು ಸ್ಟಡಿ ಮಾಡಿರ್ಬೇಕು ಮೊದಲ, ನಾನು ಸ್ಟಡಿ ಮಾಡಿ ಓ ಇನ್ನೂ ಮಹತ್ವದ ವಿಚಾರಗಳನ್ನ ಕವರ್ ಮಾಡಿದಾರೆ ನಾವು ಆಡ್ ಮಾಡ್ಕೊಳ್ಳೋಣ. ಬಟ್ ನಮ್ ನೋಟ್ಸ್ ಕಂಪಲ್ಸರಿ ಆಗಿ ಇರ್ಲೇಬೇಕಾಗತ್ತ, ನಾನು ನೋಟ್ಸ್ ಮಾಡ್ಕೊಳ್ಳಕ ಬೇಕು. ಇಲ್ಲಿ ಮೇನ್ಸ್ ಏನ್ ಇಂಪಾರ್ಟೆಂಟ್ ಅಂದ್ರೆ ಬರವಣಿಗೆ ಅಂತ ಹೇಳಿದೆ ಆಗಲ್ಲೇ. ನಾವು ಸುಮಾರು 20-30 ಪೇಜ್ ಬರಿತಾ ಇದ್ವಿ ಡೈಲಿ, 20-30 ಪೇಜ್ ಬರಿತಾ ಇದ್ವಿ ಡೈಲಿ ನಾವು ಕನಿಷ್ಠ ಅಷ್ಟು. ಇನ್ನು ಒಂದ್ ದಿವಸ 100-100 ಪೇಜ್ ಬರ್ದೇವ್ ನಾವೆಲ್ಲ, ಈ ನೋವು ಬರ್ಬೇಕು ಆ ಲೆವೆಲ್ಗೆ ಬರ್ದೇವ್ ನಾವು. ಯಾಕಂದ್ರೆ ನಾ ಎಷ್ಟು ನಾಲೆಜ್ ಇದೆ, ಸಾಕಷ್ಟು ಓದ್ಕೊಂಡೇನಿ, 15-16 ತಾಸು ಓದ್ಕೊಂಡೇನಿ, ಸಾಕಷ್ಟು ನಾಲೆಜ್ ಇದೆ. ಅಲ್ಲಿ ಮೇನ್ಸ್ ಒಳಗ 3 ಗಂಟೆ ಅವಧಿ ಒಳಗ ಜಿ ಎಸ್ ಒಳಗ 21-21 ಕ್ವಶನ್ಸ್ ಇರ್ತದ, ಅಲ್ಲಿ ನಾವು ಕವರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹೌದು, ಎಷ್ಟು ನಾವು ಕಡಿಮೆ ಮ್ಯಾಕ್ಸಿಮಮ್ ಒಂದು ಟೈಮ್ ಸೆಟ್ ಮಾಡಿರ್ತೀವಿ, ಒಂದ್ 12.5 ಅಂಕಗಳಿಗೆ ಒಂದ್ 2-2.5 ಪೇಜ್ ಅಷ್ಟಕ್ಕೆ ಎಂಡ್ ಮಾಡ್ಬೇಕು. ನನಗ್ ಜಾಸ್ತಿ ವಿಚಾರ ಗೊತ್ತಿದೆ, ಸುಮ್ನೆ ಕೆಲವರು 5-6 ಪೇಜ್ ಬರ್ಕೊಂಡ್ ಹೋಗಿ, ಹಲವಾರು ನಮ್ಮ ಫ್ರೆಂಡ್ಸ್ 4-5 ಕ್ವಶನ್ಸ್ ಬಿಟ್ಟು ಬಂದ್ಬಿಟ್ಟಿದ್ದಾರೆ. 4-5 ಕ್ವಶನ್ ಅಂದ್ರೆ 12.5 ಸುಮಾರು 60-65-70 ಮಾರ್ಕ್ಸ್ ಬಿಟ್ಟು ಬಂದಿದ್ದಾರೆ. ಮುಂದೆ ತೊಂದ್ರೆ ಆಗ್ತದ, ಅತಿ ಹೆಚ್ಚು ನಮ್ಗ ತೊಂದ್ರೆ ಮಾಡ್ತದ. ಈ ವಿಚಾರ ಇಟ್ಕೊಂಡು ಏನ್ ಒಂದು ವಿಚಾರ ಇರ್ತದೆ, ಏನ್ ಒಂದು ಕ್ವಶನ್ ಕೇಳಿದ್ರೆ ಅದಕ್ಕನುಗುಣವಾಗಿ ಅಷ್ಟ ಒಂದು 2.5 ಪೇಜ್ ಒಳಗೆ ಅದನ್ನ ಮುಗಿಸ್ಬಿಟ್ರೆ ಯಾವ್ದು ನಮ್ಗ ತೊಂದ್ರೆ ಆಗೋದಿಲ್ಲ. ಹೌದು ಸರ್, ರೈಟಿಂಗ್ ಬಹಳ ಸ್ಪೀಡ್ ಇರಬೇಕು, ಮತ್ತೆ ತಿಳಿಬೇಕು, ಮೌಲ್ಯಮಾಪನ ಮಾಡೋರ್ಗೆ ತಿಳಿಬೇಕು ನಾವು ಬರ್ದಿದ್ ತಿಳಿಬೇಕು. ಯಾವಾಗ ನಮ್ಗ ನಾವು ಬರ್ದಿದ್ದ ಇನ್ನೊಬ್ರಿಗೆ ಕೊಡ್ಬೇಕು, ಇಷ್ಟ್ ಫಾಸ್ಟ್ ಬರ್ದಿ ನಿನ್ಗೆ ಅರ್ಥ ಆಗ್ತದೆ ಎಲ್ಲ ವಿಚಾರ ಸಹಿತ ಅತಿ ಮಹತ್ವ. ರೈಟಿಂಗ್ ಸ್ಪೀಡು ಇರಬೇಕು, ಮೌಲ್ಯಮಾಪನ ಮಾಡೋರಿಗೆ ತಿಳಿಬೇಕು. ನೆಕ್ಸ್ಟ್ ನಾವು ಮ್ಯಾಕ್ಸಿಮಮ್ 3 ಗಂಟೆ ಅವಧಿ ಒಳಗೆ ಎಲ್ಲಾ ಕ್ವಶನ್ ಟಚ್ ಮಾಡಿದ್ವಿ ಅಂತಾರ, ಒಳ್ಳೆಯ ಅಂಕಗಳನ್ನು ಗಳಿಸ್ಲಿಕ್ಕೆ ಯಾವುದು ತೊಂದರೆ ಆಗುದಿಲ್ಲ. ಓಕೆ ಸರ್, ನೆಕ್ಸ್ಟ್ ಇಲ್ಲಿ ಎಸ್ ಎ ಬರೆಯುವಂತ ಸಂದರ್ಭದಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿ, ಯಾಕಂದ್ರೆ 750 ಅಂಕಗಳಿಗೆ ಸಂಬಂಧಪಟ್ಟಂಗೆ ಎಸ್ ಎ ಪ್ರಬಂಧ ಏನಿದೆ, ಹೌದು 2 ಪ್ರಬಂಧಗಳನ್ನ ಬರಿಬೇಕು ನಾವು. ಪ್ರತಿ ಪ್ರಬಂಧಕ 125 ಅಂಕಗಳು. ಹೌದು, ಸುಮಾರು ಅವ್ರವ್ರ ಪೇಜ್ ನಾಗ ಎಷ್ಟು ಶಬ್ದ ಕೂತೋದ ಅದ್ರ ಮೇಲೆ ಡಿಪೆಂಡ್. 1,600 ಪದಗಳಿಗೆ ಮೀರದಂತೆ ನಾವು ಇದು ಬರಿಬೇಕಾಗತ್ತೆ. ಹೌದು, ಎಸ್ ಎ ನಾವೊಂದ್ ಪೇಜ್ ಒಳಗೆ 80 ಶಬ್ದ ಕೂತ್ಕೊಳ್ತದ, ಎವರೇಜ್ 100 ಶಬ್ದ ಕೂತ್ಕೊಳ್ತದ. ಒಂದ್ 16 ಪೇಜ್ ನ ಬರ್ಲಿಕ್ಕೆ ಬೇಕು. ಕೆಲವರು ಅಕ್ಷರ ದೊಡ್ಡವಾಗ್ತವ, ಒಂದ್ ಪೇಜ್ ಒಳಗೆ ಒಂದ್ 80 ಶಬ್ದಗಳು ಕೂತ್ಕೊಳ್ತದ ಎವರೇಜ್, ಅವ್ರಿಂದ 20-22 ಪೇಜ್ ಬರ್ಲಿಕ್ಕೆ ಬೇಕು. ಇಲ್ಲಿ ಪ್ರಾರಂಭಿಕ ಹಂತ ಒಳಗೆ ಏನ್ ಮಾಡ್ತಾರೆ, ಎಸ್ ಎ ಒಳಗ ಎ ಪಾರ್ಟ್ ಬಿ ಪಾರ್ಟ್ ಅಂತ ಇರ್ತದ. ಹೌದು, ಇಲ್ಲಿ ಎಸ್ ಎ ಆಯ್ಕೆ ಮಾಡಿಕೊಳ್ಳುವಂತ ವಿಚಾರದಲ್ಲಿ ಕೆಲವೊಂದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿಚಾರಗಳಿಗೆ ಸಂಬಂಧಪಟ್ಟಂಗ ಒಂದ್ 4 ಎಸೆ ಕೊಟ್ಟಿರ್ತಾನ. 4 ಎಸೆ ಒಳಗೆ 1 ಎಸೆ ಬರಿಬೇಕು. ಫಸ್ಟ್ ಎಸ್ ಎ ಗೊತ್ತಿದೆ ಅಂದ ತಕ್ಷಣ ಇಮಿಡಿಯೇಟ್ ಅದನ್ನ ಇದು ಮಾಡ್ಕೊಳ್ಬಾರ್ದು ನಾವು. ಫಸ್ಟ್ ನನಗೆ ಎಸ್ ಎ ಗೊತ್ತಿದೆ, ಬಟ್ ಇಲ್ಲಿ ಎಸ್ ಎ ಆಯ್ಕೆ ಮಾಡಿಕೊಳ್ಳುವಂತ ವಿಚಾರದಲ್ಲಿ ಸೂಕ್ಷ್ಮ ರೀತಿಯಿಂದ 4 ಎಸೆ ಏನ್ ಟಾಪಿಕ್ ಇದೆ ಅವಲೋಕನ ಮಾಡ್ಬೇಕು. ಒಂದ್ ನಿಮಿಷನೂ ಒಂದ್ ಮ್ಯಾಕ್ಸಿಮಮ್ 1 ನಿಮಿಷ ಟೈಮ್ ತಗೋಬೇಕು, 1 ನಿಮಿಷ ಒಳಗೆ ನೋಡ್ಕೋಬೇಕು. ನನಗ ಅತಿ ಹೆಚ್ಚು ಮಾಹಿತಿಯನ್ನು ಹೊಂದಿರತಕ್ಕಂತ, ಅತಿ ಹೆಚ್ಚು ಅಂಕಿ ಅಂಶಗಳನ್ನು ಹೊಂದಿರತಕ್ಕಂತ, ನಾ ಇದನ್ನ ಸುಮಾರು 20 ಪೇಜ್ ಗಂಟಲೆ ಬರಿಬಹುದು ನಾ ಈ ಎಸ್ ಐ. ಆ ವಿಚಾರ ಇಟ್ಕೊಂಡು ಎಸ್ ಐನ ಆಯ್ಕೆ ಮಾಡ್ಕೊಳ್ಬೇಕಾಗತ್ತ. ನಾವ್ ಒಂದ್ ಎಸ್ ಐ ಪ್ರಾರಂಭಿಕ ಹಂತದಲ್ಲಿ ಗೊತ್ತಿದೆ ಅಂತ ಆಯ್ಕೆ ಮಾಡ್ಕೊಂಡು ನಂದು 2-3 ಪೇಜ್ 4-5 ಪೇಜ್ 5-6 ಪೇಜ್ ಬರೆಯೋಳಗೆ ನನ್ಗ ವಿಷಯ ಖಾಲಿ ಆಯ್ತು ಅಂತಂದ್ರೆ ತಪ್ಪಾಗ್ತದ. ಹೌದು, ನೆಕ್ಸ್ಟ್ ಎಸ್ ಎ ಬರೆಯೋಕ್ಕಿಂತ ಪೂರ್ವದಲ್ಲಿ ಒಂದು ಯಾವ ಎಸ್ ಎನ್ ಆಯ್ಕೆ ಮಾಡಿಕೊಂಡೆ ಆ ಎಸ್ ಎ ಸಂಬಂಧಪಟ್ಟಂಗ ಒಂದು ರಫ್ ಪೇಜ್ ಒಳಗ ಒಂದು ಸಂಕ್ಷಿಪ್ತ ನೋಟ, ನಾ ಈ ಎಸ್ ಎ ಸುಮಾರು 15-20 ಪೇಜ್ ಬರಿಬೇಕಾಗಿದೆ, ಏನೇನ್ ಪಾಯಿಂಟ್ಸ್ ಅನ್ನ ನಾ ಬರಿಬೇಕಾಗಿದೆ ಅನ್ನೋ ಒಂದು ವಿಚಾರವನ್ನ ಸಂಕ್ಷಿಪ್ತ ನೋಟವನ್ನ ರಫ್ ಪೇಜ್ ಒಳಗ ಬರೆದು ಇಟ್ಕೋಬೇಕು. ಯಾವುದೇ ಒಂದು ಬಡತನಕ್ಕೆ ಕಾರಣ ಇರಬಹುದು, ಪರಿಣಾಮ ಇರಬಹುದು, ಪರಿಹಾರ ಉಪಾಯಗಳಿರ್ಬೋದು, ಕಾರಣಗಳನ್ನ ಲಿಸ್ಟ್ ಮಾಡ್ಕೊಳ್ಳೋದಿರ್ಬೋದು,
ಪರಿಣಾಮಗಳನ್ನ ಲಿಸ್ಟ್ ಮಾಡ್ಕೊಳ್ಳೋದಿರ್ಬೋದು, ಪರಿಹಾರ ಉಪಾಯಗಳನ್ನ ಲಿಸ್ಟ್ ಮಾಡ್ಕೊಳ್ಳೋದಿರ್ಬೋದು, ಪಾಯಿಂಟ್ಸ್ ಇರ್ಬೇಕು. ಅಂದ್ರೆ ಯಾವುದೇ ವಿಷಯ ಹಿಂದೆ ಮುಂದಾಗಲಿಕ್ಕೆ ಸಾಧ್ಯ ಇಲ್ಲ. ಒಂದು ಅನುಕ್ರಮಣಿಕೆಯಲ್ಲಿ ಹೋಗ್ತದಲ್ಲಿ, ಯಾವುದು ಕಿರಿಕಿರಿ ಆಗೋದಿಲ್ಲ ಅಲ್ಲಿ. ಒಂದು ಅನುಕ್ರಮಣಿಕೆಯಲ್ಲಿ ನಮ್ಮ ವಿಚಾರವನ್ನ ಏನ್ ಹೇಳಬೇಕಾಗಿದೆ ಅನ್ನೋ ಒಂದು ವಿಚಾರ ಅನುಕ್ರಮಣಿಕೆಯಲ್ಲಿ ಸಾಕ್ತದ, ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ನೆಕ್ಸ್ಟ್ ಅಲ್ಲಿ ಬಿ ಪಾರ್ಟ್ ಒಳಗೆ ಒಂದ್ ಎಸ್ಸೆ, ಮತ್ ಕೆಲವೊಬ್ರು ಏನ್ ಮಾಡಿದಾರೆ ಎ ಪಾರ್ಟ್ ಒಳಗೆ, ಕೆಲವೊಂದ್ ನಾ ಫ್ರೆಂಡ್ಸ್ ಕೇಳಿದಂಗೆ ಎ ಪಾರ್ಟ್ ಒಳಗೆ ಎರಡು ಎಸ್ಸೆ ತೊಗೊಂಡ್ ಬರೆದ್ ಬಿಟ್ಟಿದ್ದಾರೆ. ಅಲ್ಲಿ ಒಂದ್ ಎಸ್ಸೆ ಮಾತ್ರ ಕನ್ಸಿಡರ್ ಮಾಡ್ತಾರೆ. ಹೌದು, ಎಕ್ಸಾಮ್ ಟೆನ್ಷನ್ ಒಳಗ ಎ ಪಾರ್ಟ್ ಒಳಗೆ ಎರಡು ಎಸ್ಸೆ ತೊಗೊಂಡ್ ಬರೆದಿದ್ದಾರೆ, ತಪ್ಪು. ಎ ಪಾರ್ಟ್ ಒಳಗೆ ಒಂದ್ ಎಸ್ಸೆ ಆಯ್ಕೆ ಮಾಡ್ಕೋಬೇಕು, ಬಿ ಪಾರ್ಟ್ ಒಳಗೆ ನಾಲ್ಕು ಎಸ್ಸೆ ಇರ್ತದೆ, ಅಲ್ಲೊಂದು ಆಯ್ಕೆ ಮಾಡ್ಕೊಂಡು ಬರೀಬೇಕಾಗುತ್ತದೆ. ಒಂದು ಎಸ್ಸೆ ಬರೆಯುವಂತ ಸಂದರ್ಭದಲ್ಲಿ ಇಲ್ಲೇ ರೈಟಿಂಗ್ ಬಹಳ ಸ್ಪೀಡ್ ಇರ್ಬೇಕು. ಒಂದ್ ಎಸ್ಸೆ ಇಪ್ಪತ್ತೈದು ಸಾಕಷ್ಟು ಗೊತ್ತಿದೆ ಅನ್ಕೊಂಡು 25-30 ಪೇಜ್ ಬರೋದು, ಇನ್ನೊಂದ್ ಎಸ್ಸೆ ಟೈಮ್ ಇಲ್ಲಾರ್ದಂಗ ಒಂದ್ 5-6 ಪೇಜ್ ಬರೆದ್ಬಿಟ್ರೆ ಮ್ಯಾಕ್ಸಿಮಮ್ ಅಂಕಗಳಿಗೆ ನಮ್ಗೆ ಹೊಡೆದು ಬೀಳ್ತದೆ. ಅದಕ್ಕಾಗಿ ಎರಡಕ್ಕೂ ಏನ್ ಟೈಮ್ ನಾವು ಫಿಕ್ಸ್ ಮಾಡಿದೀವಿ ಆ ಟೈಮ್ ಪ್ರಕಾರ ಎಸ್ಸೆ ಒಂದೂವರೆ ಗಂಟೆ ಅವಧಿ ಒಳಗ ಒಂದೊಂದ್ ಎಸ್ಸೆ ಕಂಪ್ಲೀಟ್ ಆಗ್ಬೇಕು. ಓಕೆ ಸರ್, ಅದಕ್ಕಾಗಿ ಅಲ್ಲಿ ನಾವು ಜಾಗ್ರತೆಯನ್ನ ವಹಿಸ್ಬೇಕಾಗುತ್ತೆ. ಇನ್ನು ಜಿ ಎಸ್ ಪೇಪರ್ ಬಂದಾಗ ಸಹಿತ ಅಲ್ಲಿ ಸಹಿತ ಎಸ್ ಎ ಒಳಗ ನಮಗ ಅಲ್ಲಿ ಆಯ್ಕೆ ಮಾಡ್ಕೊಳಕ್ ಅವಕಾಶ ಕೊಟ್ರು. ಹೌದು ಹೌದು, ನಾಲ್ಕರಲ್ಲಿ ಒಂದ್ ಎಸ್ಸೆ ಬರೆದು, ಬಿ ಪಾರ್ಟ್ ಒಳಗ ನಾಲ್ಕರಲ್ಲಿ ಒಂದ್ ಎಸ್ಸೆ ಬರೆದು. ಬಟ್ ಮುಂದ ಬರ್ಬೋದಾದ ಏನ್ ಬರ್ತದ, ಜಿ ಎಸ್ 1, 2, 3, 4 ಆಲ್ ಕ್ವಶನ್ಸ್ ಆರ್ ಕಂಪಲ್ಸರಿ. ಒಂದ್ ಕ್ವಶನ್ ಗೊತ್ತಿಲ್ಲ ಅಂದ್ರೆ ಹೋಯ್ತದ. ಎಲ್ಲವೂ ಸಹಿತ ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿ, ಜಾಗೃತಿ, ಪರಿಸರ, ವಿಜ್ಞಾನ, ತಂತ್ರಜ್ಞಾನ, ನಾವೇನು ಒಂದು ನೈತಿಕತೆ, ಸಮಗ್ರತೆ, ಅಭಿಕ್ಷಮತೆ ಸಂಬಂಧಪಟ್ಟಂಗೆ ಏನು ಒಂದ್ರಿಂದ ನಾಲ್ಕು ಪೇಪರ್ ಇರ್ತವ. ಒಂದ್ ದಿನಕ್ಕದು ಎರಡು ಪೇಪರ್ ಇರ್ತದ ಜಿ ಎಸ್, ಬೆಳಿಗ್ಗೆ 9-12, ನೆಕ್ಸ್ಟ್ 7-5. ಇಲ್ಲಿ ನಮಗ ಅತಿ ಹೆಚ್ಚು ನೆನಪಿನ ಶಕ್ತಿ ಅತಿ ಮಹತ್ವದ್ದು ಇಲ್ಲಿ. ಹೌದು ಸರ್, ಹಿಂದಿನ ದಿವಸ ಪೇಜ್ ಹೊಳಸಾಕ್ ಟೈಮ್ ಇರೋದಿಲ್ಲ ಅಲ್ಲಿ. ಅದಕ್ಕಾಗಿ ನಾವು ತಯಾರಿ ಹೆಂಗ್ ಮಾಡ್ಕೋಬೇಕಂದ್ರ ಕೀ ಪಾಯಿಂಟ್ಸ್, ಯಾವ್ದೋ ಒಂದು ವಿಷಯವನ್ನು ಓದ್ತಾ ಇದ್ದೀನಿ, ಒಂದು 100 ಪೇಜ್ ಒಂದು ಬುಕ್ ಓದಿದೆ, ಅದನ್ನ ಒಂದೆರಡು ಪೇಜ್ ಒಳಗೆ ಹಿಡಿದಿಟ್ಕೊಳ್ಳುವಂತ ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್. ಆ ಪಾಯಿಂಟ್ಸ್ ಈಗ ಉದಾಹರಣೆ, ಒಂದು ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು 4 ಪಾಯಿಂಟ್ಸ್ ಬರ್ತದ. ಹೌದು, ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಸಂಬಂಧಪಟ್ಟಂಗೆ ನಮ್ ಕೆ ಎಸ್ ಓ ಕ್ವಶನ್ ಕೇಳಿದ್ರು. ಅಲ್ಲಿ 4 ಕಾಂಪೋನೆಂಟ್ಸ್ ಬಹಳ ಇಂಪಾರ್ಟೆಂಟ್. ಒಂದು ಸಂಗ್ರಹಣೆ, ಒಂದು ವಿಂಗಡಣೆ, ಒಂದು ಈಗಂದ್ರೆ ಒಂದು ಸಂಗ್ರಹಣೆ ಮಾಡ್ತೇವೆ, ಕಸ ಸಂಗ್ರಹಣೆ ಮಾಡ್ತೀವಿ, ಆಮೇಲೆ ಅದು ವಿಂಗಡಣೆ ಮಾಡ್ತೀವಿ, ಆಮೇಲೆ ಅದನ್ನ ಸಂಸ್ಕರಣೆ ಮಾಡ್ತೀವಿ, ಆಮೇಲೆ ಅದನ್ನ ವಿಲೇವಾರಿ ಮಾಡ್ತೇವೆ. ಇಲ್ಲಿ 4 ಶಬ್ದದಿಂದ 4 ಪೇಜ್ ಬರಿಬಹುದು ನಾವು. 4 ಶಬ್ದ ಇಂಪಾರ್ಟೆಂಟ್ ಇಲ್ಲಿ. ಸಾಕಷ್ಟು ಘನತ್ಯಾಜ್ಯ ವಿಲೇವಾರಿ ಘಟಕದ ಬಗ್ಗೆ ತಿಳ್ಕೊಂಡೇವಿ ನಾವು, ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡೇವಿ ನಾವು. ಇಲ್ಲಿ 4 ಶಬ್ದ ನನಗ್ ಬರ್ಲಿಲ್ಲ ಆ ಮೂಮೆಂಟ್ ಒಳಗಂದ್ರೆ, ಸಂಗ್ರಹಣೆ, ವಿಂಗಡಣೆ, ಸಂಸ್ಕರಣೆ, ವಿಲೇವಾರಿ. ಈ 4 ಶಬ್ದ ಇಟ್ಕೊಂಡು ನಾನ್ 4 ಪೇಜ್ ಬರೆಯುವಂತ ಸಾಮರ್ಥ್ಯ ಬರ್ತದ. ಆ 4 ಶಬ್ದಗಳು ಬರ್ಲಿಲ್ಲ ಅಂದ್ರೆ 4 ಲೈನ್ ಹುಟ್ಟಂಗಿಲ್ಲ, ಮುಂದೆ ಪೆನ್ ಓಡೋಂಗಿಲ್ಲ. ಅದಕ್ಕಾಗಿ ಏನೋ ಒಂದು ವಿಚಾರಗಳನ್ನ ನಾವು ಮೇನ್ಸ್ ಓದುವಂತ ಸಂದರ್ಭದಲ್ಲಿ ಹೆಂಗ ಆ ಇಂಪಾರ್ಟೆಂಟ್ ಕೀ ಪಾಯಿಂಟ್ ಸಿನಾಪ್ಸಿಸ್ ಅನ್ನ ಕಡ್ಡಾಯವಾಗಿ ಮಾಡಿಟ್ಕೊಂಡ್ರೆ ಪರೀಕ್ಷೆಯ ಹಿಂದಿನ ದಿನ ಇರ್ಬೋದು, ಒಂದೆರಡು ದಿವಸ ಟೈಮ್ ಇರ್ಬೋದು, ಆ ಅವಧಿ ಒಳಗ ಇಂಪಾರ್ಟೆಂಟ್ ಕೀ ಪಾಯಿಂಟ್ ನೋಡ್ಕೊಳಕ ಅವಕಾಶ ಸಿಗ್ತದೆ. ಯಾಕಂದ್ರೆ ಉದಾಹರಣೆ, ನಾಳೆ ಜಿ ಎಸ್ ಪೇಪರ್ ಒಂದಿದೆ, ಹಿಸ್ಟ್ರಿ ನೋಡ್ಕೋಬೇಕು, ಎಕನಾಮಿಕ್ಸ್ ನೋಡ್ಕೋಬೇಕು, ಸೋಷಿಯಾಲಜಿ ನೋಡ್ಕೋಬೇಕು, ಅತಿ ಹೆಚ್ಚು ಗೊಂದಲ ಆಗ್ತದ. ಹಿಸ್ಟ್ರಿ ಕವರ್ ಆಗಿಲ್ಲ, ಎಕನಾಮಿಕ್ಸ್ ಕವರ್ ಆಗಿಲ್ಲ, ಸುಮ್ನೆ ಗ್ಲಾನ್ಸ್ ಮಾಡ್ಲಿಕ್ಕೆ ಕವರ್ ಆಗಿರೋದಲ್ಲ. ಹೌದು, ಸುಮ್ನೆ ಆ ರೀತಿ ಟೆನ್ಷನ್ ಆಗುವಂತ ಅವಶ್ಯಕತೆ ಬರೋದಿಲ್ಲ. ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ ನೋಡ್ಕೊಂಡ್ಬಿಟ್ರೆ ಸಾಕು. ಹಿಂದಿನ ಅವಧಿ ಒಳಗೆ ಸಾಕಷ್ಟು ಓದಿದ್ದು ನಿಮ್ಗೆ ನೆನಪುಳಿದಿರ್ತದ. ಆ ವಿಚಾರ ಇಟ್ಕೊಂಡು ಒಂದು ಯಾವುದೇ ಒತ್ತಡಕ್ಕೆ ಒಳಗಾಗದೆ ಒಂದು ಮುಖ್ಯ ಪರೀಕ್ಷೆಯಲ್ಲಿ ಜಿ ಎಸ್ 1 ಪೇಪರ್ ಆಗಿರ್ಬೋದು, 2 ಆಗಿರ್ಬೋದು, 3, 4 ನಾವು ಅಟೆಂಡ್ ಮಾಡ್ಬೋದು. ಯಾಕೆ ಒಂದ್ ದಿನಕ್ಕೆ 2 ಕಂಪಲ್ಸರಿ ಇರ್ತದ, ಜಿ ಎಸ್ 1, ಜಿ ಎಸ್ 2. ಅದಕ್ಕಾಗಿ ಸ್ವಲ್ಪ ಯಾವುದೇ ಒತ್ತಡ ಇರಬಾರ್ದು. ಒತ್ತಡ ಯಾವ ಬರ್ತದ, ಓದಿದ್ ನೆನಪುಳಿಲಿಲ್ಲ ಅಂದ್ರೆ ಒತ್ತಡ ಜಾಸ್ತಿ ಆಗ್ತದೆ. ಆ ಒತ್ತಡ ರಹಿತ ಅದೇ ನಮ್ದು ಆಗ್ಬೇಕು. ಅದೇ ಸ್ಪರ್ಧಾ ಆಕಾಂಕ್ಷೆಗಳಲ್ಲಿ ಏನ್ ಬೆಳೆಸ್ಕೋಬೇಕಂದ್ರೆ ಒತ್ತಡ ಇರಬಾರ್ದು.
ಒತ್ತಡ ರಹಿತ ಅಧ್ಯಯನ ಮಾಡಿಬಿಟ್ರೆ ಅದು ಯಾವಾಗ ಸಾಧ್ಯ ಇದೆ? ಅಧ್ಯಯನ ವಿಧಾನಗಳನ್ನು ಅಳವಡಿಸಿಕೊಂಡಾಗ ನಮ್ಮ ಅಧ್ಯಯನದಲ್ಲಿ ಯಾವುದೇ ಕಾರಣಕ್ಕೂ ಒತ್ತಡ ಆಗಾಕ ಸಾಧ್ಯ ಆಗೋದಿಲ್ಲ. ಹೌದು. ಈಗ ತಾವು ಮೇನ್ಸ್ ಎಕ್ಸಾಮಿನೇಷನ್ ಅಲ್ಲಿ ತಮಗೆ ಯಾವ ಒಂದು ಸಬ್ಜೆಕ್ಟ್, ಯಾವ ಒಂದು ಪೇಪರ್ ನಿಮಗೆ ಅತಿ ಹೆಚ್ಚು ಅಂಕಗಳನ್ನು ತಂದುಕೊಡಿತು ಸರ್? ಎಸ್ ಏನು ಚೆನ್ನಾಗಿ ಬಂದಿದೆ ಸರ್, ಸ್ಕೋರ್ ಚೆನ್ನಾಗಿದೆ. ಕನ್ನಡ ಸಾಹಿತ್ಯ ಸ್ಕೋರ್ ಬಂದಿದೆ. ಎಲ್ಲವೂ ಎವರೇಜ್ ಆಗಿ ನಾ ಏನು ಬರ್ದಿದ್ದೆ, ಏನೋ ಒಂದು ನನ್ನ ಅಧ್ಯಯನ ನಾನೇನ್ ನಂಬಿಕೆ ಇಟ್ಟಿದ್ದೆ ಅದ ಪ್ರಕಾರವಾಗಿ ನನಗೆ ಅಂಕಗಳು ಬಂದಿದೆ. ಈಗ ಎಸ್ಎ ಸ್ಟ್ರಕ್ಚರ್ ಬಗ್ಗೆ ತುಂಬಾ ಜನರಿಗೆ ಒಂದು ಕನ್ಫ್ಯೂಷನ್ ಇರುತ್ತೆ, ಯಾವ ರೀತಿ ಎಸ್ಎ ಸ್ಟ್ರಕ್ಚರ್ ಅನ್ನು ನಾನು ಮೇಂಟೈನ್ ಮಾಡಬೇಕು ಅಂತ. ಅದ್ರ ಬಗ್ಗೆ ಸ್ಪರ್ಧಾರ್ಥಿಗಳಿಗೆ ಒಂದು ಸಲಹೆಯನ್ನು ನೀಡಿ ಸರ್. ಎಸ್ಎ ಇದ್ರ ಮೇಲೆ ಡಿಪೆಂಡ್ ಇರ್ತದೆ, ಮ್ಯಾಕ್ಸಿಮಮ್ ಪ್ರಚಲಿತ ಘಟನೆಗಳ ಆಧಾರವಾಗಿ ಇಟ್ಕೊಂಡೇ ಇರ್ತದೆ. ಹೌದು, ಪ್ರಚಲಿತ ಘಟನೆಗಳಿಗೆ ಹೊಂದಿಕೊಂಡಂಗೆ ಮ್ಯಾಕ್ಸಿಮಮ್ 99% ಎಸ್ಎಗಳು ಬರ್ತಾ ಇದಾವ. ಉದಾಹರಣೆ ಈ ಒಂದು ಮಹದಾಯಿ ನದಿ ವಿವಾದ ಇರಬಹುದು, ಪಶ್ಚಿಮ ಘಟ್ಟಗಳಿಗೆ ಸಂಬಂಧಪಟ್ಟಂತ ವಿವಾದ ಇರಬಹುದು. ಇಲ್ಲಿ ವಿಚಾರ ಏನಂತಂದ್ರೆ ಒಂದು ಜಾಗತಿಕ ಹವಾಮಾನ ವಿಚಾರ ಇರಬಹುದು, ಒಂದು ಒಂದು ಕೆಲವೊಂದು ಜಲಾಮೃತ ನಿಮಗೆಲ್ಲ ಕೇಳಿರ್ಬೋದು, ಕರ್ನಾಟಕ ಸರ್ಕಾರದ ಪ್ರಮುಖವಾಗಿರ್ತಕ್ಕಂತ ಯೋಜನೆ ಜಲಾಮೃತ ಯೋಜನೆ. ಹೌದು, 2019 ಒಂದು ಜಲ ವರ್ಷವನ್ನಾಗಿ ಆಚರಣೆ ಮಾಡ್ಕೊಂತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. ಎಲ್ಲರಿಗೂ ಗೊತ್ತಿರೋ ಒಂದು ವಿಚಾರ ಜಲಾಮೃತ ಕಾನ್ಸೆಪ್ಟ್ ಹೆಂಗಿದೆ ಅಂದ್ರೆ, ಆ ಕಾನ್ಫರೆನ್ಸ್ ಬರ್ತದಲ್ಲಿ ಒಂದು ಜಲ ಸಂರಕ್ಷಣೆ, ಜಲ ಸಂಪನ್ಮೂಲಗಳ ಪುನಶ್ಚೇತನ, ಜಲ ಸಾಕ್ಷರತೆ, ಹಸಿರೀಕರಣ ಅನ್ನೋ ಒಂದು ಕಾನ್ಸೆಪ್ಟ್ ಬರ್ತದಲ್ಲಿ. ಹೌದು, ಈ 4 ಪಾಯಿಂಟ್ ಮೇಲೆ 4 ಎಸೆ ಕೇಳ್ಬಹುದು. ಜಲ ಸಂರಕ್ಷಣೆ ಹೆಂಗ್ ಮಾಡ್ಬೇಕನ್ನೋ ಒಂದು ವಿಚಾರ ನಮ್ಗೆ ಅತಿ ಹೆಚ್ಚು ಮಹತ್ವದ ವಿಚಾರ ಗೊತ್ತಿರಬೇಕು. ಹೌದು, ಜಲ ಸಂಪನ್ಮೂಲಗಳ ಪುನಶ್ಚೇತನ ಹೆಂಗಾಗಬೇಕನ್ನೋ ಒಂದು ವಿಚಾರ ಗೊತ್ತಿರಬೇಕು. ಒಂದು ಜಲ ಸಾಕ್ಷರತೆ, ಜಲದ ಬಗ್ಗೆ ನಮ್ಗೆ ಸಾಕ್ಷರತೆ ಮೂಡಬೇಕಾಗತ್ತ. ಸಾಕಷ್ಟು ಜಲ ಸಂರಕ್ಷಣೆ ಗೊತ್ತಿದೆ, ಜಲ ಸಂಪನ್ಮೂಲ ಪುನಶ್ಚೇತನ ಗೊತ್ತಿದೆ, ಜಲ ಸಾಕ್ಷರತೆ. ಯಾಕೆ ಪ್ರತಿಯೊಂದು ಹನಿ ನೀರು ಸಹಿತ ಅಮೃತಕ್ಕೆ ಸಮ ಅಂತೀವಿ ನಾವು. ಯಾಕಂದ್ರೆ ನಾವು ನೋಡ್ತಾ ಇದೀವಿ 2018 ಒಂದು ಅಂತಾರಾಷ್ಟ್ರೀಯ ಒಂದು ಏನು ಒಂದು ವಾಟರ್ ಡೇ ಅಂತ ಆಚರಣೆ ಮಾಡ್ತೀವಿ. ನೇಚರ್ ಫಾರ್ ವಾಟರ್, ನೀರಿಗಾಗಿ ನಿಸರ್ಗ. ಅಂದ್ರೆ ನಿಸರ್ಗ ನೀರಿಲ್ಲ ನಿಸರ್ಗ ಇಲ್ಲ ಅನ್ನೋ ಒಂದು ವಿಚಾರ ನಮ್ಗೆ ಗೊತ್ತಿದೆ. 2019 ಲಿವಿಂಗ್ ನೋ ಒನ್ ಬಿಹ್ಯಾಂಡ್, ಅಂದ್ರೆ ನೀರಿಲ್ಲ ಇಡೀ ಜಗತ್ತಿಲ್ಲ ಅನ್ನೋ ಒಂದು ವಿಚಾರ. ಅಂದ್ರೆ ನೀರಿನ ಅಷ್ಟು ಪ್ರಮುಖವಾಗಿರ್ತಕ್ಕಂತ ಒಂದು ಮಹತ್ವದ ವಿಚಾರ. ಅಂದ್ರೆ ನಾ ವಿಚಾರಗಳನ್ನ ಹೆಂಗ ಮಾಹಿತಿಯನ್ನು ಕಲೆ ಹಾಕ್ತೀವಿ ಅದ್ರ ಮೇಲೆ ಡಿಪೆಂಡ್ ಇರ್ತದೆ. ಎಸ್ಎಗಳನ್ನ ಹೆಂಗ ಆಟೋಮೆಟಿಕ್ ರೈಟಿಂಗ್ ಫಾಸ್ಟ್ ಹೋಗ್ತಿರ್ತದ, ಅತಿ ಹೆಚ್ಚು ವಿಚಾರಗಳು ಇತ್ತಂದ್ರೆ ಬರವಣಿಗೆ ಫಾಸ್ಟ್ ಆಗ್ತಾ ಇರ್ತದ. ಇಲ್ಲಿ ನಾ ಹೇಳಿದೆ ಒಂದು ನೀರಿನ ಬಗ್ಗೆ ಒಂದ್ ಸಣ್ಣ ಮಾಹಿತಿ ತಗೊಂಡ್ರೆ ಸಾಕಷ್ಟು ಮಾಹಿತಿನ ಕಲೆ ಹಾಕ್ಬೋದು ನಾವು. ಹೌದು, ಸಾಕಷ್ಟು ಮಾಹಿತಿ. ಇಲ್ಲಿ ಏನಂತಂದ್ರೆ ನಾವು ಎಷ್ಟು ಡೈಲಿ ಪ್ರಚಲಿತ ಘಟನೆ ಬರ್ತಾ ಹೋಗ್ತಾ ಇದೆ ನೋಡ್ತಾ ಇದ್ದೇವೆ ನಾವು. ಪಶ್ಚಿಮ ಘಟ್ಟಗಳಿಗೆ ಸಾಕಷ್ಟು ಇಶ್ಯೂ ಬರ್ತಾ ಇದೆ, ನೆಕ್ಸ್ಟ್ ಮಹದಾಯಿ ನದಿ ಸಂಬಂಧಪಟ್ಟಂಗ ಸಾಕಷ್ಟು ವಿಚಾರಗಳು ಬರ್ತಾ ಹೋಗ್ತಾವೆ. ಜಾಗತಿಕ ಹವಾಮಾನದ ಬಗ್ಗೆ ಆಗಿರ್ಬೋದು, ಒಂದು ಜಲ ಸಂಪನ್ಮೂಲಗಳ ಒಂದು ಪುನಶ್ಚೇತನ ಇರಬಹುದು, ಒಂದು ಅಂತಾರಾಷ್ಟ್ರೀಯ ಒಂದು ಗಡಿ ವಿವಾದ ಆಗಿರ್ಬೋದು, ಒಂದು ನದಿ ಜೋಡಣೆ ವಿಚಾರ ಆಗಿರ್ಬೋದು, ಒಂದು ಹಸಿರೀಕರಣ ಕಾನ್ಸೆಪ್ಟ್ ಆಗಿರ್ಬೋದು, ಒಂದು ಜಲ ಸಾಕ್ಷರತೆ ಕಾನ್ಸೆಪ್ಟ್ ಆಗಿರ್ಬೋದು, ಒಂದು ಜಲಾಮೃತ ವಿಚಾರ ಇರ್ಬೋದು, ಒಂದು ಅತಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿಚಾರಗಳು ಹಾಗೂ ರಾಜ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ರಾಜಕೀಯ ಆರ್ಥಿಕ ಸಾಮಾಜಿಕ ವಿಚಾರಗಳು ಪ್ರಚಲಿತ ಘಟನೆಗಳಿಗೆ ಹೊಂದಿಕೊಂಡಂತ ವಿಚಾರಗಳನ್ನ ನಾವು ಕಲೆ ಹಾಕ್ಬೇಕಾಗತ್ತ. ಎಸ್ಎ ನಾವು ಯಾವುದು ಧಕ್ಕೆ ಮಾಡ್ಕೊಡಂಗಿಲ್ಲ. ಹೌದು, ಈಗ ಏನೋ ಒಂದು ಬಡತನಕ್ಕೆ ಕಾರಣ ಪರಿಣಾಮ ಪರ್ಯಾರೋಪಗಳು ಕೇಳಿದ ಅಂತ ನಾವು ಇತ್ತೀಚಿನ ಪ್ರಚಲಿತ ಘಟನೆಗಳ ಆಧಾರವಾಗಿ ಇಟ್ಕೊಂಡು ಅಂಕಿಅಂಶಗಳನ್ನ ಬರೀಬೇಕಾಗತ್ತ. ಹೌದು, ಯಾವ್ದೋ ಹಿಂದೆ ಒಂದು 7-8 ವರ್ಷದ ಹಿಂದೆ ಬುಕ್ ನಾಗಿತ್ತು ಬಡತನಕ್ಕೆ ಕಾರಣ ಪರಿಣಾಮ ಪರಿಹಾರೋಪಾಯಗಳಿತ್ತು, ಅದನ್ನ ಬರ್ಲಿಕ್ಕೆ ಬರುವುದಿಲ್ಲ. ಇತ್ತೀಚಿನ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳು ಯಾವ ರೀತಿ ಒಂದು ಪರಿಹಾರೋಪಾಯಗಳು ಯಾವ ರೀತಿ ಕ್ರಮ ಮತ್ತು ಉಪಕ್ರಮಗಳನ್ನ ಯಾವ ರೀತಿ ತೆಗೆದುಕೊಂಡಿದ್ದಾರೆ, ಇತ್ತೀಚಿನ ಅಂಕಿಅಂಶಗಳ ಬಗ್ಗೆ ನಮ್ಗೆ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಅವುಗಳನ್ನ ನೋಡ್ಕೊಂಡು ಅಪ್ಡೇಟ್ ಮಾಡ್ಕೋಬೇಕಾಗತ್ತೆ. ಇವುಗಳಿಗಿರುವಂತ ಏಕೈಕ ದಾರಿ ಏನಂದ್ರೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂಗೆ ಡೈಲಿ ನ್ಯೂಸ್ ಪೇಪರ್ ಅಪ್ಡೇಟ್ ಇದ್ರೆ ಎಸ್ಎ ಆಟೋಮೆಟಿಕ್ ತಮ್ಮಿಂದ ತಾನ ಬರೀತಾರೆ, ಯಾವ್ದು ತೊಂದರೆ ಆಗುತ್ತೆ ಸರ್ ಎಸ್ಎ ಬರ್ಲಿಕ್ಕೆ ಪ್ರಮುಖವಾಗಿ. ಅಂದ್ರೆ ಈ ವಿಚಾರ ಗೊತ್ತಿಲ್ಲ ಅನ್ಬಾರ್ದು, ಆ ಲೆವೆಲ್ ವರೆಗೂ ಓದ್ಬೇಕು. ಇಲ್ಲಿ ಎಸ್ಎ ಬರೆಯಕ್ಕೆ ಸಾಕಷ್ಟು ಅನುಕೂಲ ಆಗ್ತದೆ.